ಶಾಸಕನೊಬ್ಬನ ಮನೆಯಲ್ಲಿ 100 ಕೋಟಿ ಹಣ ಪತ್ತೆಯಾಗಿದೆ ಫಾರ್ಮ್ ಹೌಸ್ ನಲ್ಲಿ 100 ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಅಪಾರ ಹಣವನ್ನ ಸಂಗ್ರಹ ಮಾಡಿಕೊಂಡಿದ್ದರು ಮಾಧ್ಯಮದವರಿಗೆ ವಿಷಯ ತಿಳಿತಾ ಇದ್ದಂತೆ ತನಿಖೆ ಮಾಡಿ ದಾಳಿಯನ್ನ ನಡೆಸಲಾಗಿದೆ ಆಂಧ್ರಪ್ರದೇಶದಲ್ಲಿ ಪೊಲೀಸ್ ದಾಳಿ ವೇಳೆ ಹಣ ಪತ್ತೆಯಾಗಿದೆ ಆಡಳಿತ ಪಕ್ಷದ 5 ಶಾಸಕರನ್ನ ಖರೀದಿಸಲಿಕ್ಕೆ ಹಣ ಸಂಗ್ರಹ ಮಾಡಿಕೊಂಡಿದ್ದರು ಸದ್ಯ ವಿರೋಧ ಸರ್ಕಾರ ಈ ರೀತಿಯಾದಂತ ಆರೋಪವನ್ನ ಮಾಡುತ್ತಾ ಇದೆ ಅದರ ಜೊತೆಯಲ್ಲಿ ಪೊಲೀಸರು ಕೂಡ ದಾಳಿಯನ್ನ ಮಾಡಿ 100 ಕೋಟಿ ಹಣವನ್ನ ಇದೀಗ ಪತ್ತೆ ಮಾಡಿದ್ದಾರೆ ಶಾಸಕರನ್ನ ಖರೀದಿ ಮಾಡಲಿಕ್ಕೆ 100 ಕೋಟಿ ಹಣವನ್ನ ಮನೆಯಲ್ಲಿ ಇಟ್ಕೊಂಡಿದ್ದರು ಫಾರ್ಮ್ ಹೌಸ್ ನಲ್ಲಿ ಹಣವನ್ನ ಇಟ್ಟುಕೊಂಡಿದ್ದರು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಫಾರ್ಮ್ ಹೌಸ್ ನಲ್ಲಿ 100 ಕೋಟಿ ರೂಪಾಯಿ ಪತ್ತೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಹಣವನ್ನ ಸಂಗ್ರಹಿಸಿ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿತ್ತು ಈ ಮಾಹಿತಿಯನ್ನ ಆಧರಿಸಿ ಪೊಲೀಸರು ಅದಾದ ನಂತರ ದಾಳಿಯನ್ನ ನಡೆಸುತ್ತಾರೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ अपने सार वो ಓಕೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಪ್ರತಿನಿಧಿಯಾಗಿರುವಂತ ವಿಜಯ ಬರಾರ್ ಅವರು ಸ್ಥಳದಿಂದ ಸಂಪರ್ಕದಲ್ಲಿ ಇದ್ದಾರೆ ಓಕೆ ವಿಜಯ ಬರಾರ್ ಅವರೇ ನಮಸ್ಕಾರ ನಮಸ್ಕಾರ ಸತಿ ಈಗ ಮತ್ತೊಂದು ಕಡೆ ಒಂದು ಕಡೆಯಲ್ಲಿ ನಾವು ನೋಡೋದಾದ್ರೆ ಈಗಾಗಲೇ ವಿರೋಧ ಪಕ್ಷಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ವು ದೇಶದಲ್ಲಿ ಶಾಸಕರನ್ನ ಖರೀದಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಸದ್ಯಕ್ಕೆ ಈಗ 100 ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಯಾವ ಶಾಸಕರ ಮನೆಯಲ್ಲಿ ಸಿಕ್ಕಿರುವಂತದ್ದು ಈ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ ಅಂತ ಇಲ್ಲ ಇಲ್ಲ ಸತಿ 100 ಕೋಟಿ ರೂಪಾಯಿ ಸಿಕ್ಕಿಲ್ಲ TRS ಅವರು ಹೇಳ್ತಾ ಇದ್ದಾರೆ ದಿಸ್ ಇಸ್ 100 ಕೋಟ್ಸ್ ಆಪರೇಷನ್ ಇದಕ್ಕೆ ಟೋಟಲ್ 17 ಕೋಟ್ ಸಿಕ್ಕಿದೆ 17 ಕೋಟಿ ರೂಪಾಯಿ ಸಿಕ್ಕಿದೆ ಅಂತ ಪೊಲೀಸ್ ಅವರು ಹೇಳ್ತಾ ಇದೆ ಇನ್ನ ಅದು ಪಂಚನಾಮ ಮಾಡಿಲ್ಲ ಪಂಚನಾಮ ಮಾಡಬೇಕಾಗಿದೆ ಇನ್ನ ಎಷ್ಟು ದುಡ್ಡು ಸಿಕ್ಕಿದೆ ಅಂತ ಇನ್ನ ಗೊತ್ತಾಗಿಲ್ಲ ಅಜೀಜ್ ನಗರ ಹೈದರಾಬಾದ್ ನಲ್ಲಿ ಒಂದು ಫಾರ್ಮ್ ಹೌಸ್ ನಲ್ಲಿ ಅಜೀಜ್ ನಗರ ಫಾರ್ಮ್ ಹೌಸ್ ನಲ್ಲಿ ಈ ರೈಡ್ ಆಗಿದೆ ಆ ರೈಡ್ ಇಲ್ಲಿ ರೈಡ್ ಆಗಿದೆ ಆ ರೈಡ್ ನಲ್ಲಿ 4 ಮಂದಿ ಎಂಎಲ್ಎಸ್ ಟಿಆರ್ಎಸ್ ಎಂಎಲ್ಎಸ್ ಅವರನ್ನ ಸಮ 3 ಮಂದಿ ಡೆಲ್ಲಿಯಿಂದ ಬಂದಿದ್ದವರು ಅದಕ್ಕೆ ಟ್ರ್ಯಾಪ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆ 3 ಮಂದಿ ಇವರು ಅಲ್ಲಿಂದ ಡೆಲ್ಲಿಯಿಂದ ಬಂದಾರ ಅವರು ಸ್ವಾಮೀಜಿ ಅದರಲ್ಲಿ ಒಬ್ಬರು ಸ್ವಾಮೀಜಿ ಇದ್ದಾರ ಸಿಂಹಯಾಜುಲು ಅಂತಂದು ಅದೇ ರಾಮಚಂದ್ರ ಭಾರತಿ ನಂದಕುಮಾರ್ ಇವರು 3 ಮಂದಿ ಬಂದು 4 ಮಂದಿ ಟಿಆರ್ಎಸ್ ಎಂಎಲ್ಎನ ಪರ್ಚೇಸ್ ಮಾಡ್ಲಿಕ್ಕೆ ಅವನ ಆಪರೇಷನ್ ಅವನ ಟಿಆರ್ಎಸ್ ಲಿಂದ ಹೊರಗೆ ತರ್ಲಿಕ್ಕೆ ಅಂತಂದು ಡೀಲ್ ಸಲುವಾಗಿ ಬಂದಿದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ಸ್ ಕೊಡ್ತೀವಿ ನಿಮ್ಗೆ ಚಲೋ ಪೊಸಿಷನ್ ಕೊಡ್ತೀವಿ 100 ಕ್ರೋರ್ಸ್ ರುಪೀಸ್ ಕೊಡ್ತೀವಿ ಅಂತಂದು ಹೇಳಿದ್ದಾರೆ ಅಂತಂದು ಟಿಆರ್ಎಸ್ ಹೇಳ್ತಾ ಇದೆ ಈಗಂತೂ 4 ಮಂದಿ ಎಂಎಲ್ಎಸ್ ಏನು ಟಿಆರ್ಎಸ್ ಎಂಎಲ್ಎಸ್ ಇದ್ದಾರ ಗುವ್ವಲ ಬಾಲರಾಜು ಹರ್ಷವರ್ಧನ್ ರೆಡ್ಡಿ ರೇಗ ಕಾಂತಾರಾವ್ ಇವರು ಏನಿದ್ದಾರೆ ಇವರು ಇವರೇ ಕಾಂಪ್ಲೇಂಟ್ ಮಾಡಿದ ಮೇಲೆ ಪೊಲೀಸ್ ಅವರು ಬಂದು ಪೊಲೀಸ್ ಕಮಿಷನರ್ ಸ್ಟೀಫನ್ ರವೀಂದ್ರ ಅವರು ಬಂದು ರೈಡ್ ಮಾಡಿದ್ದಾರೆ ಸ್ಟೀಫನ್ ರವೀಂದ್ರ ಅವರು ರೈಡ್ ಮಾಡಿ ಅವರು ಸ್ಟೀಫನ್ ರವೀಂದ್ರ ಆದ್ರು ಫಸ್ಟ್ ಪ್ರಿಲಿಮಿನರಿ ಹೇಳಿದ್ರೆ ಏನಂದ್ರೆ ಇದು ಎಂಎಲ್ಎಸ್ ನ ಪರ್ಚೇಸ್ ಮಾಡ್ಲಿಕ್ಕೆ ಎಂಎಲ್ಎಸ್ ನ ಪರ್ಚೇಸ್ ಮಾಡ್ಲಿಕ್ಕೆ ಅಂತಂದು ಆಪರೇಷನ್ ನಡೆದಿದೆ ಅವರು ಯಾವ ಪಾರ್ಟಿ ಹೆಸರು ಹೇಳಿಲ್ಲ ಒಂದು ಆಪರೇಷನ್ ನಡೆದಿದೆ ಆ ಆಪರೇಷನ್ ಗೆ ಸಲುವಾಗಿ ಒಂದು 100 ಕ್ರೋರ್ಸ್ ರುಪೀಸ್ ಆಫರ್ ಮಾಡಿದ್ದಾರೆ ಅದರಲ್ಲಿ 17 ಕೋಟಿ ರೂಪಾಯಿ ಈಗ ಸದ್ಯಕ್ಕ ಅಲ್ಲಿ ಸಿಕ್ಕಿದೆ ಅಂತಂದು ಹೇಳ್ತಾ ಇದ್ದಾರೆ ಇದರಲ್ಲಿ ತಿರುಪತಿಲಿಂದ ಒಬ್ಬರು ಸ್ವಾಮೀಜಿ ಇಲ್ಲಿ ಬಂದಾರೆ ಇವರೆಲ್ಲ ಕರೆದು ಬಹಳ ದಿವಸದಿಂದ ಈ ಎಂಎಸ್ಎಲ್ಎಸ್ ಲಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಭಾಗನೇ ಇವತ್ತು ಇಲ್ಲಿ ಫಾರ್ಮ್ ಹೌಸ್ ನ ಆ ಫಾರ್ಮ್ ಹೌಸ್ ನು ಕ್ಯಾಪ್ಟನ್ ರೋಹಿತ್ ರೆಡ್ಡಿ ಫಾರ್ಮ್ ಹೌಸ್ ಕ್ಯಾಪ್ಟನ್ ರೋಹಿತ್ ರೆಡ್ಡಿ ಟಿಆರ್ಎಸ್ ಎಂಎಲ್ಎ ಅವ್ರ ಫಾರ್ಮ್ ಹೌಸ್ ನಲ್ಲೇ 4 ಮಂದಿ ಎಂಎಲ್ಎಸ್ ಬೆಟ್ಟಾಗಿದ್ದಾರೆ ಇವರು ಬಿಜೆಪಿ ಲಿಂದ ಬಂದಿದ್ದಾರೆ ಅಂತ ಟಿಆರ್ಎಸ್ ಹೇಳ್ತಾ ಇದ್ದಾರೆ ಈ ಆಪರೇಷನ್ ಬಿಜೆಪಿ ಮಾಡಿದೆ ಈಗ ಮುನಗೋಡು ಏನೇ ಬೈ ಎಲೆಕ್ಷನ್ ನಡೀತಾ ಇದೆ ಆ ಬೈ ಎಲೆಕ್ಷನ್ ಇಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಟಿಆರ್ಎಸ್ ಎರಡೂ ಇದು ನಡೀತಾ ಇದೆ ಅಲ್ಲಿ ಇಬ್ಬರ ನಡುವೆ ಟಗ್ ಆಫ್ ವಾರ್ ನಡೀತಾ ಇದೆ
ಅದರಲ್ಲೇ ಈ ಆಪರೇಷನ್ ನಡೆದಿದೆ, ಅದ್ರ ಸಲುವಾಗಿ ನಡೆದಿದೆ ಅಂತ ಟಿ ಆರ್ ಎಸ್ ಹೇಳ್ತಾ ಇದೆ. ಈಗ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಡಿ ಕೆ ಅರುಣ ಹೇಳಿದ್ದಾರೆ, ಇದೆಲ್ಲ ಟಿ ಆರ್ ಎಸ್ ಮಾಡಿಕೊಂಡು, ಟಿ ಆರ್ ಎಸ್ ರೊಕ್ಕ ಇಟ್ಟುಕೊಂಡು ಟಿ ಆರ್ ಎಸ್ ನಮ್ಮವ್ರನ್ನ ಕರೆದು ಇದು ಮಾಡಿದೆ, ಇದೆಲ್ಲ ಟಿ ಆರ್ ಎಸ್ ಆಡೋ ಗೇಮ್ ಅಂತಂದು ಅವರು ಹೇಳ್ತಾ ಇದ್ದಾರೆ. ಇದೆಲ್ಲ ಈಗ ನೋಡ್ ಸತೀಶ್. ಓಕೆ, ಈಗ ವಿಜಯ್ ಬರಾರ್, ನಾವು ನೋಡೋದಾದ್ರೆ ಯಾವ ಶಾಸಕರ ಮನೆಯಲ್ಲಿ ಈ ಹಣ ಸಿಕ್ಕಿದೆ ಅನ್ನುವಂಥದ್ದು ಏನಾದರೂ ಗೊತ್ತಾಗಿದೆಯಾ ಅಂತ? ಇಲ್ಲ ಇಲ್ಲ, ಶಾಸಕರ ಮನೆಯಲ್ಲ, ಕ್ಯಾಪ್ಟನ್ ರೋಹಿತ್ ರೆಡ್ಡಿ ಫಾರ್ಮ್ ಹೌಸ್ ನಲ್ಲಿ ಸಿಕ್ಕಿದೆ. ಓಕೆ, ಕ್ಯಾಪ್ಟನ್ ರೋಹಿತ್ ರೆಡ್ಡಿ ಫಾರ್ಮ್ ಹೌಸ್ ನಲ್ಲಿ ನಾಲ್ಕು ಮಂದಿ ಟಿ ಆರ್ ಎಸ್ ಏನು ಅಧಿಕಾರ ಪಾರ್ಟಿ ಇದೆ ಇಲ್ಲಿ, ಟಿ ಆರ್ ಎಸ್ ಎಂ ಎಲ್ ಎಸ್ ಬಂದಿದ್ದಾರೆ ಅಲ್ಲಿ, ನಾಲ್ಕು ಮಂದಿ ಎಂ ಎಲ್ ಎಸ್ ಕ್ಯಾಪ್ಟನ್ ರೋಹಿತ್ ರೆಡ್ಡಿ ಫಾರ್ಮ್ ಹೌಸ್ ನಲ್ಲಿ ಅಜೀಜ್ ನಗರ್ ನಲ್ಲಿ ಇದೆ, ಅಲ್ಲಿ ಬಂದಿದ್ದಾರೆ. ಓಕೆ, ಈಗ 17 crore ರುಪೀಸ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ವಿರೋಧ ಪಕ್ಷಗಳಾಗಿರುವಂತಹ, ಅದು ಆಮ್ ಆದ್ಮಿ ಪಾರ್ಟಿ ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಅಥವಾ ಟಿ ಎಂ ಕೆ ಆಗಿರಬಹುದು, ಪ್ರತಿಯೊಂದು ಪಕ್ಷಗಳು ಕೂಡ ಪ್ರಮುಖವಾಗಿ ಆರೋಪ ಮಾಡ್ತಾ ಇರುವಂಥದ್ದು, ದೇಶದಲ್ಲಿ ಹಿಂಬಾಗಿಲ ರಾಜಕಾರಣ ನಡೀತಾ ಇದೆ, ಪ್ರಜಾಪ್ರಭುತ್ವವನ್ನು ಇಲ್ಲಿ ದಮನ ಮಾಡಿ ಗೆದ್ದು ಬಂದಿರುವಂತಹ ಎಮ್ ಎಲ್ ಎಗಳನ್ನು ಖರೀದಿ ಮಾಡುವಂತಹ ಒಂದು ಕೆಲಸ ನಡೀತಾ ಇದೆ ಅಂತ ಅನ್ನುವಂತಹ ಆರೋಪ ಆಗ್ತಾ ಇದೆ. ಸದ್ಯಕ್ಕೆ ಈ ಎಲ್ಲ ಆರೋಪಗಳಿಗೆ ಇದು ಪುಷ್ಟೀಕರಣ ಕೊಡುತ್ತಾ ಅಂತ? ಇದು ಒಂದಂತೂ ನಡೀತಾ ಇದೆ, ಎಲ್ಲ ಬಿಜೆಪಿ ಆಪರೇಷನ್ ಅಂತೂ ಎಲ್ಲ ಕಡೆ ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ. ಆಗ್ಲಿ ಇಲ್ಲಿ ಏನಾಗಿದೆ, 106 ಎಂ ಎಲ್ ಎಸ್ 119 ಅಲ್ಲಿ, ಇಲ್ಲಿ 119 ತೆಲಂಗಾಣದಲ್ಲಿ ಟೋಟಲ್ ಎಂ ಎಲ್ ಎಸ್, ಅದರಲ್ಲಿ 106 ಎಂ ಎಲ್ ಎಸ್ ಟಿ ಆರ್ ಎಸ್ ಇದೆ. ಓಕೆ, 106 ಎಂ ಎಲ್ ಎಸ್ ಅಂದ್ರೆ ಇಲ್ಲಿ ಟಿ ಆರ್ ಎಸ್ ಗೌರ್ಮೆಂಟ್ ನ ಬೀಳಾಗ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ 50-60 ಎಂ ಎಲ್ ಎಸ್ ಪರ್ಚೇಸ್ ಮಾಡಬೇಕು, ಇಟ್ಸ್ ನಾಟ್ ಪಾಸಿಬಲ್. ಮತ್ತೆ ಯಾಕೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಏನು ಅಂಬೋದು, ಈ ಸದ್ಯದಲ್ಲಿ ಈಗ 8 ದಿವಸದಿಂದ ಸ್ವಲ್ಪ ಮಂದಿ ಮಿನಿಸ್ಟರ್ಸ್ ಆಗ್ಲಿ ಎಂ ಎಲ್ ಎಸ್ ಆಗ್ಲಿ ದೊಡ್ಡ ದೊಡ್ಡ ಲೀಡರ್ಸ್ ಟಿ ಆರ್ ಎಸ್ ಗೆ ರಿಸೈನ್ ಮಾಡ್ತಾ ಇದ್ದಾರೆ, ಬಿಜೆಪಿನಲ್ಲಿ ಸೇರ್ತಾ ಇದ್ದಾರೆ ಅಂತೂ ಒಂದು ಇಲ್ಲಿ ಮಾಹಿತಿ ಬರ್ತಾ ಇದೆ. ಅದರಲ್ಲಿ ಭಾಗವಾಗಿ ಈ 4 ಮಂದಿ ಎಂ ಎಲ್ ಎಸ್ ಅವರು ಬಿಜೆಪಿ ಟ್ಯಾಪ್ ಮಾಡಿದೆ ಇಲ್ಲಕ್ರೆ ಏನಾಗಿದೆ ಎಂಬುದು ಟೋಟಲ್ ಎಂಕ್ವೈರಿನಲ್ಲಿ ಗೊತ್ತಾಗುತ್ತೆ. ಈಗ ಸ್ಟೀಫನ್ ರವೀಂದ್ರ ಹೇಳಿದ್ದೇನಂದ್ರ, ಹೆಸರು ಹೇಳಿಲ್ಲ, 4 ಮಂದಿ ಎಂ ಎಲ್ ಎಸ್ ನ ಪರ್ಚೇಸ್ ಮಾಡ್ಲಿಕ್ಕೆ ಇವರು ಬಂದಿದ್ದಾರೆ. ಸೊ 4 ಮಂದಿ ರಾಮಚಂದ್ರ ಭಾರತಿ ಇವರೆಲ್ಲ ಬಂದಿದ್ದಾರೆ, ಅವ್ರ ಒಬ್ರು ಸ್ವಾಮೀಜಿ ಇದ್ದಾರೆ ಅದರಲ್ಲಿ, ಅವರು ಡೆಲ್ಲಿಲಿಂದ ಬಂದಿದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ. ನಂದಕುಮಾರ್ ಮೇನ್ ಇದಕ್ಕ ಆಪರೇಷನ್ ಮಾಡಿದ್ದು, ನಂದಕುಮಾರ್ ಇಲ್ಲಿ ಲೋಕಲ್ ಅವರು, ನಂದಕುಮಾರ್ ಹಿಡ್ಕೊಂಡು ರಾಮಚಂದ್ರ ಭಾರತಿ ಆಮೇಲೆ ತಿರುಪತಿಲಿಂದ ಬಂದಿದ್ದವರು ಅವರೊಬ್ಬರು ಸ್ವಾಮೀಜಿ ಇದ್ದಾರೆ, ಈ 3 ಮಂದಿ ಕಲ್ತು ಇದಕ್ಕ ಆಪರೇಷನ್ ಮಾಡಿದ್ದಾರೆ. ರಾಮಚಂದ್ರ ಭಾರತಿ ಫರೀದಾಬಾದ್ ಟೆಂಪಲ್ ನಲ್ಲಿ ಕೆಲಸ ಮಾಡ್ತಾರೆ. ಇದು ಈಗ ಏನಾಗುತ್ತೆ ಎಂಬುದು ಗೊತ್ತಾಗಬೇಕು. ಇದು ದೊಡ್ಡ ಒಂದು ಸೆನ್ಸೇಷನಲ್ ಅಂತೂ ಆಗಿದೆ. ಇದು ಟಿ ಆರ್ ಎಸ್ ಅಂತೂ ಬಿಜೆಪಿನೇ ಮಾಡೋದು, ಬಿಜೆಪಿನೇ ಆಪರೇಷನ್ ಮಾಡ್ತಾ ಇದೆ, ನಮ್ ಗೌರ್ಮೆಂಟ್ನೇ ಬೀಳಾಕ್ಲಿಕ್ಕೆ ಟಿ ಆರ್ ಎಸ್ ಮಾಡ್ತಾ ಬಿಜೆಪಿ ಮಾಡ್ತಾ ಇದೆ ಅಂತಂದು ಹೇಳಿದ್ದಾರೆ. ಯಾಕಂದ್ರೆ ಈ ನಡುವೆ ಕೆಸಿಆರ್ ಭಾರತ್ ರಾಷ್ಟ್ರೀಯ ಸಮಿತಿ ಅಂತಂದು ಒಂದು ನ್ಯಾಷನಲ್ ಪಾರ್ಟಿ ಇಟ್ಟಿದ್ದಾರೆ ಬಿ ಆರ್ ಎಸ್, ಅವರು ಎಲ್ಲ ಸ್ಟೇಟ್ ನಲ್ಲಿ ತಿರುತ್ತಾ ಇದ್ದಾರೆ, ನೆಕ್ಸ್ಟ್ ಮೋಡಿನೇ ಅವ್ರು ಟಾರ್ಗೆಟ್ ಮಾಡಿದ್ದಾರೆ. ಮೋಡಿಗೆ ನಾವು ಮೋಡಿನ ಬೀಳಾಗ್ತೀವಿ, ಮೋಡಿ ಇಲ್ಲ, ಮೋಡಿ ಸರಿ ಗೌರ್ಮೆಂಟ್, ಅವ್ರು ಟಿ ಆರ್ ಎಸ್ ಪಾರ್ಟಿ ಟಾರ್ಗೆಟೆಡ್ ಟು ಮೋಡಿ, ಮೋದಿನೇ ಟಾರ್ಗೆಟ್ ಮಾಡಿದ್ದಕ್ಕ ಈ ಬಿಜೆಪಿ ಈ ಆಪರೇಷನ್ ಮಾಡಿದೆ ಅಂತಂದು ಟಿ ಆರ್ ಎಸ್ ಅವ್ರು ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಈ 4 ಜನ ಏನು ಸಿಕ್ಕಿದ್ದಾರೆ, 4 ಜನರನ್ನ ಪೊಲೀಸ್ ಠಾಣೆಯಲ್ಲಿ ಇಟ್ಟು ಈ ಸದ್ಯಕ್ಕೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಅಥವಾ ಅದೇ ಫಾರ್ಮ್ ಹೌಸ್ ನಲ್ಲಿ ಇರಿಸಿ ವಿಚಾರಣೆಯನ್ನ ನಡೆಸಿ ಮತ್ತಷ್ಟು ದಾಖಲೆಗಳನ್ನ ಕಲೆ ಹಾಕ್ಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರಾ ಅಂತ? ಇಲ್ಲ, ಅದರಲ್ಲಿ 3 ಮಂದಿ ಎಂ ಎಲ್ ಎಸ್ ಹೋಗ್ಬಿಟ್ಟಿದ್ದಾರೆ, ಅಲ್ಲಿಂದ 3 ಮಂದಿ ಎಂ ಎಲ್ ಎಸ್ ಕಳಿಸಿದ್ದಾರೆ. ಕ್ಯಾಪ್ಟನ್ ರೋಹಿತ್ ರೆಡ್ಡಿ ಒಬ್ಬರೇ ಅಲ್ಲಿದ್ದಾರೆ, ಕ್ಯಾಪ್ಟನ್ ರೋಹಿತ್ ರೆಡ್ಡಿ ಫಾರ್ಮ್ ಹೌಸ್ ಇದೆ, ಅವ್ರು ಅಲ್ಲಿದ್ದಾರೆ. ಯಾರು ಇವ್ರಿಗೆ ಬಂದಿದ್ದಾರೆ, ಇವರು ಯಾರು ಆಪರೇಷನ್ ಮಾಡ್ಲಿಕ್ಕೆ ಬಂದಿದ್ದಾರೆ, ಅವರು ಸಿಂಹಯಾಜುಲು, ನಂದಕುಮಾರ್, ಆಮೇಲೆ ರಾಮಚಂದ್ರ ಭಾರತಿ, 3 ಮಂದಿ ಅಲ್ಲಿ ಫಾರ್ಮ್ ಹೌಸ್ ನಲ್ಲೇ ಇದ್ದಾರೆ. ಇನ್ನ ಅಲ್ಲಿ ಪಂಚನಾಮ ಆಗ್ತಾ ಇದೆ. ಆಕ್ಚುಲಿ ಎಷ್ಟು ದುಡ್ಡು ಸಿಕ್ಕಿದೆ ಎಂಬುದು ಇನ್ನ ಮಾಹಿತಿ ಬರಬೇಕಾಗಿದೆ. ಟೋಟಲ್ 17 crore 17 crore ಅಂತಂದು ಹೇಳ್ತಾ ಇದ್ದಾರೆ. ಅದು ಎಷ್ಟು ಕೋಟಿ ಸಿಕ್ಕಿವೆ ಎಂಬುದು ಗೊತ್ತಿಲ್ಲ. ಟೋಟಲ್ ಇದು 100 crore ಆಪರೇಷನ್. ಟಿ ಆರ್ ಎಸ್ ಎಂ ಎಲ್ ಸಿ ಟಿ ಆರ್ ಎಸ್ ಅವ್ರು ಹೇಳ್ತಾ ಇದ್ದೇನಂದ್ರ, ಎವ್ರಿ ಎಂ ಎಲ್ ಎ 100 crore ಕೊಡ್ತೀವಿ ಅಂದಾರೆ. ಇದು ಟೋಟಲ್ 400 crore ರೂಪಾಯಿ ಆಪರೇಷನ್ ಅಂತಂದು ಅವರು ಹೇಳ್ತಾ ಇದ್ದಾರೆ. ಇದು 17 crore ಅದರಲ್ಲಿ ಅಡ್ವಾನ್ಸ್ ಅಂತ ಅಂತ ಇದ್ದಾರೆ. ನೋಡ್ಬೇಕು ಅದು ಏನಾಗುತ್ತೆ ಏನು. ಅವರು ಈಗ ಬಂದವರು ಸಿಂಹ ಅವ್ರ ಮೇಲೆ ಕೇಸ್ ಏನ್ ಮಾಡ್ತಾರೆ, ಇನ್ನ ಕೇಸ್ ಅಂತೂ ಏನು ಬುಕ್ ಆಗಿಲ್ಲ, ಪ್ರಿಲಿಮಿನರಿ ಎಂಕ್ವೈರಿ ನಡೀತಾ ಇದೆ. ಸಿಂಹಯಾಜುಲು, ನಂದಕುಮಾರ್, ರಾಮಚಂದ್ರ ಭಾರತಿ, ಈ 3 ಮಂದಿ ಇನ್ನ ಫಾರ್ಮ್ ಹೌಸ್ ನಲ್ಲೇ ಇದ್ದಾರೆ. ಯಾರು ಫಾರ್ಮ್ ಹೌಸ್ ಓನರ್ ಇದ್ದಾರೆ, ಕ್ಯಾಪ್ಟನ್ ರೋಹಿತ್ ರೆಡ್ಡಿ, ಅವ್ರನ್ನೂ ಅಲ್ಲೇ ಇದ್ದಾರೆ. ಬೇರೆ 3 ಮಂದಿ ಎಂ ಎಲ್ ಎಸ್ ಏನಿದ್ದಾರೆ ಅವ್ರು ಅಲ್ಲಿಂದ ಹೋಗ್ಬಿಟ್ಟಾರೆ, ಈಗ ಸದ್ಯ ಜಸ್ಟ್ ಆಗಿ ಅವರು ಅಲ್ಲಿಂದ ಬಿಟ್ಟಿದ್ದಾರೆ. ಅವರು ಸೀದಾ ಅವರು ಪ್ರಗತಿ ಭವನ್ ಸಿ ಎಂ ಹತ್ರ ಹೋಗ್ಬೋದು, ಸಿ ಎಂ ಹತ್ರ ಹೋಗಿ ಏನಾಗಿದೆ ಅಂತ ಒಂದು ಹೇಳ್ಬೋದು.
ಇದು ಆಪರೇಷನ್ ಅಲ್ಲಿ ಮೇನ್ ಏನಂದ್ರೆ ಪೊಲೀಸ್ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಟಿಆರ್ಎಸ್ ಎಂಎಲ್ಎಸ್ ಯಾರಿಗೆ ಪರ್ಚೇಸ್ ಮಾಡ್ಬೇಕಂತ ಮಾಡಿದ್ರು ಇವರು ಅವರೇ ನಾಲ್ಕು ಮಂದಿ ಎಂಎಲ್ಎಸ್ ರೆಡ್ ಹ್ಯಾಂಡ್ ಅಲ್ಲಿ ಇವರು ಇವ್ರು ಯಾರು ಹೈದರಾಬಾದ್ ಡೆಲ್ಲಿಲಿಂದ ಒಬ್ರು ಬಂದಾರೆ ಹೈದರಾಬಾದ್ಲಿಂದ ಒಬ್ರು ತಿರುಪತಿಲಿಂದ ಒಬ್ರು ಏನ್ ಬಂದಿದ್ದಾರೆ ಅವ್ರನ್ನ ಇವ್ರಿಗೆ ರೆಡ್ ಹ್ಯಾಂಡ್ ಅಲ್ಲಿ ಅವರು ಕ್ಯಾಚ್ ಮಾಡಿ ಇವರಿಗೆ ಪೊಲೀಸ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸತೀಶ್. ಈಗ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಈಗ ಒಂದು ಕಡೆಯಲ್ಲಿ ಬಿಜೆಪಿ ವಿರುದ್ಧ ಬಹುದೊಡ್ಡ ಆರೋಪ, ಶಾಸಕರನ್ನ ಖರೀದಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ವಿರೋಧ ಪಕ್ಷಗಳಿಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕಂತಾಗತ್ತಾ? ಯಾಕಂದ್ರೆ ಈವರೆಗೆ ಪುಷ್ಟೀಕರಣ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಹಣ ಎಲ್ಲೂ ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರಲಿಲ್ಲ, ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದೆ. ಹೀಗಾಗಿ ವಿರೋಧ ಪಕ್ಷಗಳಿಗೆ ಒಂದು ಪ್ರಬಲ ಅಸ್ತ್ರ ಸಿಗುತ್ತಾ? ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಮುಖಭಂಗ ಏನಾದರೂ ಆಗುವಂತಹ ಸಾಧ್ಯತೆ ಇದೆಯಾ ಅಂತ? ನ್ಯಾಷನಲ್ ವೈಡ್ ಇದು ಒಂದು ದೊಡ್ಡ ಸೆನ್ಸೇಷನ್ ನ್ಯೂಸ್. ಡೆಫಿನೆಟ್ಲಿ ಈಗಿನವರೆಗೆ ಏನು ಬಿಜೆಪಿ ಇದೆ ಎಲ್ಲಿನೂ ದುಡ್ಡು ಹಿಂಗ ರೆಡ್ ಹ್ಯಾಂಡ್ ಅಲ್ಲಿ ಸಿಕ್ಕಿಲ್ಲ. ಇಲ್ಲೇ 17 crores ಅಂದ್ರೆ ಇದು ಮಾಮೂಲು ದುಡ್ಡು ಅಲ್ಲ, 17 crores ಅದನ್ನು ಮನಿ ಕ್ಯಾಶ್. ಆ ಕ್ಯಾಶ್ 17 crores ಅಲ್ಲಿ ಎಲ್ಲಿಂದ ಬಂದದ, ಯಾರು ತಂದಿದ್ದಾರೆ, ಎಲ್ಲಿ ಲೆಕ್ಕ ಅದೆಲ್ಲಾನು ಗೊತ್ತಾಗ್ಬೇಕಾಗಿದೆ. ಇದು ಟೋಟಲ್ ನ್ಯಾಷನಲ್ ಅಲ್ಲಿನೂ ಬಿಜೆಪಿಗೆ ದೊಡ್ಡ ಇದೆ ಅನ್ಕೋಬಹುದು. ಬಿಜೆಪಿ ಇದಕ್ಕೆಲ್ಲ ಫೇಸ್ ಮಾಡ್ಬೇಕಾಗಿದೆ. ಇದಕ್ಕೆ ಬಿಜೆಪಿ ಹಂಗ್ ಆನ್ಸರ್ ಕೊಡ್ತಾ ಗೊತ್ತಿಲ್ಲ, ನೋಡ್ಬೇಕು. ಬಿಜೆಪಿ ಮತ್ತೆ ಇದು TRS ಮಾಡಿದೆ ಅಂತ ಆಲ್ರೆಡಿ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಸ್ಟಾರ್ಟ್ ಮಾಡಿದ್ದಾರೆ, ಇದೆಲ್ಲ TRS ಮಾಡಿಕೊಂಡು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂತದ್ದು. ಓಕೆ, ಈಗ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ಜನರ ನಂಬಿಕೆಯನ್ನು ಉಳಿಸೋದು ಪ್ರತಿಯೊಂದು ಸರ್ಕಾರ ಪ್ರತಿಯೊಬ್ಬ ರಾಜಕಾರಣಿಯ ಮೂಲ ಕರ್ತವ್ಯ ಆಗಿರುತ್ತೆ. ಈ ಎಲ್ಲ ಘಟನೆಗಳು ನಡೀತಾ ಇದಾವಲ್ಲ, ಇದನ್ನೆಲ್ಲ ನೋಡಿ ಎಲ್ಲ ಒಂದು ಕಡೆಯಲ್ಲಿ ಜನರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆ ಏನಾದರೂ ಕಳೆದುಕೊಳ್ಬಹುದಾ? ಯಾಕಂದರೆ ಡೆಮಾಕ್ರಸಿಯಲ್ಲಿ ಪ್ರಮುಖವಾಗಿ ನಮ್ಮ ನಾಯಕತ್ವ ಸರ್ಕಾರದ ಮೇಲೆ ನಾವು ನಂಬಿಕೆ ಇಡೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ಬಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, ಡೆವಲಪ್ಮೆಂಟ್ಸ್ ಮಾಡ್ತಾರೆ ಅಂತ. ಆದರೆ ಈ ರೀತಿಯಾಗಿ 50 crores 25 crores ರೂಪಾಯಿಗೆ ಖರೀದಿ ಆಗ್ತಾ ಹೋಗ್ತಾ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಏನಾದರೂ ಮುಂದಿನ ದಿನದಲ್ಲಿ ಉಳಿಯುವಂತಹ ಸಾಧ್ಯತೆ ಇದೆಯಾ ಅಂತ? ಈಗ ನಡೆಯೋದೇ ಅದೇ ನಡೀತಾ ಇದೆ. ಎಸ್ ಕಡೆ ನೋಡಿದ್ದೀವಿ, ಆಲ್ಮೋಸ್ಟ್ ಆಲ್ 11 states ನಲ್ಲಿ ಬಿಜೆಪಿ ಹಿಂಗ ಮಾಡಿದೆ. ಇವನ್ ಆಲ್ಮೋಸ್ಟ್ ಆಲ್ ನ್ಯಾಷನಲ್ ವೈಡ್ 11 states ನಲ್ಲಿ ಮಾಡಿದೆ, ನಾವು ನೋಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ಇಲ್ಲಿ ಅವಕಾಶ ಇಲ್ಲ. ಮತ್ತೆ ಯಾಕೆ ಇವನ ನಾಲ್ಕು ಮಂದಿನ ಇದ್ರಲ್ಲಿ ಅವ್ರು ಏನಂದ್ರೆ ಇದ್ರಲ್ಲಿ SC ಒಬ್ಬರು ಇದ್ದಾರೆ, ಒಬ್ಬ BC MLA ಇದ್ದಾರೆ, ಮತ್ತೆ ಇವ್ರನ್ನ ಯಾಕೆ ಮಾಡಿದ್ದಾರೆ, ಇವರೆಲ್ಲ TRS KCR ಫ್ಯಾನ್ಸ್, KCR ಬಿಟ್ಟು ಹೋಗಲ್ಲ ಅವ್ರು, ಫಸ್ಟ್ ಟೈಮ್ MLAs ಇದ್ದಾರೆ ಅದರಲ್ಲಿ. ಮತ್ತೆ ಅವ್ರನ್ನ ಯಾಕೆ ಟ್ಯಾಪ್ ಮಾಡಿದ್ದಾರೆ ಏನೊಂಬುದು ಗೊತ್ತಿಲ್ಲ. ಇದರಲ್ಲಿ ನಂದು ಅಂಬೋರ್ ಒಬ್ಬರು ಇದ್ದಾರೆ, ಅವರು ಕಿಶನ್ ರೆಡ್ಡಿಗೆ ಫಾಲೋವರ್ ಅಂತ ಹೇಳ್ತಾ ಇದ್ದಾರೆ. ನಂದಕುಮಾರ್ ಅಂತಂದು ಏನ್ ಆಪರೇಷನ್ ಮಾಡಿದ್ದಾರೆ, ಅವ್ರ ಮೇನ್ ಪರ್ಸನ್ ಇಲ್ಲಿ ಹೈದರಾಬಾದ್ ನಲ್ಲಿ ಇರ್ತಾರೆ, ಅವರು ಸೆಂಟ್ರಲ್ ಮಿನಿಸ್ಟರ್ ಕಿಶನ್ ರೆಡ್ಡಿ ಏನಿದ್ದಾರೆ ಹೈದರಾಬಾದ್ ನಿಂದ, ಅವರು ಅವ್ರಿಗೆ ಫಾಲೋವರ್ ಅಂತಂದು ಹೇಳ್ತಾ ಇದ್ದಾರೆ. ನಂದಕುಮಾರ್ನು ರೆಡ್ ಹ್ಯಾಂಡೆಡ್ ಸಿಕ್ಕಿದ್ದಾರೆ ಅಲ್ಲಿ, ಸಿಂಹಯಾಜುಲು ಸಿಕ್ಕಿದ್ದಾರೆ, ರಾಮಚಂದ್ರ ಭಾರತಿ ಸ್ವಾಮೀಜಿ ಅವ್ರನ್ನೂ ಸಿಕ್ಕಿದ್ದಾರೆ, ಸಿಂಹಯಾಜುಲು ಒಬ್ರು ಇದ್ದಾರೆ, ಈ ಮೂರು ಮಂದಿ ಅಲ್ಲಿ ಸಿಕ್ಕಿದ್ದಾರೆ ರೆಡ್ ಹ್ಯಾಂಡೆಡ್ಲಿ. ಮತ್ತೆ ಇದು ಎಂಕ್ವೈರಿ ನಲ್ಲಿ ಏನು ಬರುತ್ತೆ ನೋಡ್ಬೇಕು. ಆಗ್ಲಿ ಇದಂತೂ ನ್ಯಾಷನಲ್ ವೈಡ್ BJP ಏನ್ ಆಪರೇಷನ್ ಮಾಡ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ರೆಡ್ ಹ್ಯಾಂಡ್ ಅಲ್ಲಿ ರೊಕ್ಕ ಸಿಕ್ಕಿದ್ದಕ್ಕ BJP ಕೆನ್ ಆನ್ಸರ್, BJP ಡೆಫಿನೆಟ್ಲಿ ಆನ್ಸರ್ ಮಾಡ್ಬೇಕಾಗಿದೆ ಇದಕ್ಕ. ನ್ಯಾಷನಲ್ ವೈಡ್ ನೋಡ್ಬೇಕು. ಈಗ ಸ್ವಲ್ಪ ಹೊತ್ತಿನಲ್ಲಿ BJP ಸ್ಟೇಟ್ ಪ್ರೆಸಿಡೆಂಟ್ ಏನಿದ್ದಾರೆ, ನಮ್ಮ ರಾಜ್ಯದ ಅಧ್ಯಕ್ಷ ಬನ್ನಿ ಸಂಜಯ್ ಈಗ ಮೀಡಿಯಾ ಸಮಾವೇಶ ಇಡ್ತಾ ಇದ್ದಾರೆ, ಅವ್ರನ್ನು ಏನ್ ಹೇಳ್ತಾರೆ ನೋಡ್ಬೇಕು. ಸದ್ಯದಲ್ಲಿ ಈಗಿದೆ ಈಗ TRS ಅವರಂತೂ BJP ಮಾಡಿದ್ದೆ ಈ ಆಪರೇಷನ್ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಈವನ್ ಸ್ಟೀಫನ್ ರವೀಂದ್ರ ಏನಿದ್ದಾರ ಹೈದರಾಬಾದ್ ಪೊಲೀಸ್ ಕಮಿಷನ್ ಸ್ಟೀಫನ್ ರವೀಂದ್ರ ಅವ್ರು ಹೇಳ್ತಾ ಇದ್ದಾರೆ ಇದು MLAs ಪರ್ಚೇಸ್ ಮಾಡ್ಲಿಕ್ಕೆ ಈ ಆಪರೇಷನ್ ನಡೆದದ, ಈ 100 crores ಆಪರೇಷನ್, 17 crores ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತಂದು ಸ್ಟೀಫನ್ ರವೀಂದ್ರ ಹೇಳ್ತಾ ಇದ್ದಾರೆ. ಓಕೆ, ಈಗ ಮತ್ತೊಂದು ಕಡೆ ನಾವು ನೋಡೋದಾದರೆ ನೀವು ಹೇಳ್ತಾ ಇದ್ರಿ ಆಗಲೇ 119 ಶಾಸಕರ ಸ್ಥಾನ, ಅದರಲ್ಲಿ 106 TRSನ ಹತ್ರ ಇದ್ದಾರೆ ಈಗ ಆಲ್ರೆಡಿ, ಅದರ ನಡುವೆ ಕೇವಲ 4 ಜನರನ್ನ ಮಾತ್ರ ಖರೀದಿ ಮಾಡಲಿಕ್ಕೆ. ಈಗ 119 ಇದೆಯಲ್ಲ, 119 TRS ಹತ್ರ 106 ಇದೆ, 106 ಇಷ್ಟೊಂದು ದೊಡ್ಡ ಮೆಜಾರಿಟಿ ಇದೆ, ಈ ಮೆಜಾರಿಟಿಯಲ್ಲಿ 4 ಜನರನ್ನ ಮಾತ್ರ ಯಾವ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಏನಾದರೂ ಗೊತ್ತಾಗಿದೆಯಾ? ಇದು ಏನಂದ್ರೆ ಈಗ ಈ BJP ಏನ್ ಆಪರೇಷನ್ ಮಾಡ್ತಾ ಇದೆ, ಆಪರೇಷನ್ ತೆಲಂಗಾಣ ಅಂತ ನಡೀತಾ ಇದೆ. ಇದರಲ್ಲಿ ನೆಕ್ಸ್ಟ್ ಎಲೆಕ್ಷನ್ಸ್ಗೆ BJP ಇಲ್ಲಿ ಪವರ್ ನಲ್ಲಿ ಬರಬೇಕು ಅಂಬುದು ವಾರ್ ನಡೀತಾ ಇದೆ. BJP
ಅದರಲ್ಲಿ ಮೇನ್ ಮೇನ್ ಲೀಡರ್ಸ್ ನೇ ಈಗಲ್ಲ, ಈಗ ಏನೋ ಗೌರ್ಮೆಂಟ್ ಬಿದ್ದೋಗ್ತದ ಗೌರ್ಮೆಂಟ್ ಬೀಳಾಕ್ಲಿಕ್ಕೆ ಅಂಬೋದು ಹೇಳಿಕೆ ಬರಲ್ಲ, ಯಾಕಂದ್ರ 50-60 ಎಂ ಎಲ್ ಎಸ್ ನ ಪರ್ಚೇಸ್ ಮಾಡಿ ಇಟ್ಸ್ ನಾಟ್ ಪಾಸಿಬಲ್. ಆಗ್ಲಿ ಏನಂದ್ರ ನೆಕ್ಸ್ಟ್ ಎಲೆಕ್ಷನ್ಸ್ ಗೆ ಟಿ ಆರ್ ಎಸ್ ನ ವೀಕ್ ಮಾಡಬೇಕು ಅಂತಂದ್ ಹೇಳಿ ಎಂ ಎಲ್ ಎಸ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತಂದು ಒಂದು ಹೇಳ್ತಾ ಇದ್ದಾರೆ. ಆಗ್ಲಿ ಈಗ ಏನು ಇದ್ದಾರೆ ರೇಖಾ ಕಾಂತರಾವ್ ಆಗ್ಲಿ ಗುವಲ ಬಾಲರಾಜ್ ಆಗ್ಲಿ ಇವರೆಲ್ಲ ಅಂತ ಪರಿ ಪವರ್ಫುಲ್ ಎಂ ಎಲ್ ಎಸ್ ಅಲ್ಲ ಇವರು. ಓಕೆ, ಇವರೇನು ಇವ್ರಿಂದ ಫಾಲೋಯಿಂಗ್ ಇಲ್ಲ ಅಂತ ಪರಿ ದೊಡ್ಡ ಎಂ ಎಲ್ ಎಸ್ ಅಲ್ಲ ಇವರು. ಆಯ್ತು, ಮತ್ತೆ ಅವ್ರಿಗೆ ಯಾಕೆ ಪರ್ಚೇಸ್ ಮಾಡಿದ್ದಾರೆ, ಅವರೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಎಂಬುದು ನೋಡ್ಬೇಕು. ಈಗ ಕಿಶನ್ ರೆಡ್ಡಿ ಈಗ ಸ್ಟೇಟ್ಮೆಂಟ್ ಕೊಡ್ತಾ ಇದೆ, ಸದ್ಯಕ್ಕೆ ಬರ್ತಾ ಇದೆ, ಏನ್ ಆಪರೇಷನ್ ನಡೆದಿದೆ ಇದ್ರ ಮೇಲೆ ಸಿಬಿಐ ಎಂಕ್ವೈರಿ ನಡಬೇಕು, ಇದು ಯಾರು ಮಾಡಿದ್ದಾರೆ ಏನು ಎಂಬುದು ಗೊತ್ತಾಗ್ಬೇಕು ಅಂತಂದು ಈಗ ಕಿಶನ್ ರೆಡ್ಡಿ ಹೇಳ್ತಾ ಇದ್ದಾರೆ. ಯಾರು ನಂದಕುಮಾರ್ ಇದ್ದಾರೆ, ನಂದಕುಮಾರ್ ನನ್ನ ಫಾಲೋವರ್ ಅಲ್ಲ, ನನ್ಗೆ ಗೊತ್ತಿಲ್ಲ ನಂದಕುಮಾರ್ ಯಾರು, ಇದೆಲ್ಲ ಏನಾಗಿದೆ ಇದಕ್ಕೆಲ್ಲಾನು ಸಿಬಿಐ ಎಂಕ್ವೈರಿ ಆಗ್ಬೇಕು, ಇದರಲ್ಲಿ ವಿಚಾರಣೆ ಆಗ್ಬೇಕು ಅಂತಂದು ಕಿಶನ್ ರೆಡ್ಡಿ ಈಗ ಜಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು, ಕಿಶನ್ ರೆಡ್ಡಿ ಅವರು. ಓಕೆ, ಧನ್ಯವಾದಗಳು ವಿಜಯ್ ಬರಾರ್ ಸರ್, ನಾನು ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇನೆ. ఇక్కడ మన సమావేశమయ్యారని ఇన్ఫర్మేషన్ వచ్చింది. ఇందులోని ప్రధానంగా మనము ఈ ఇన్ఫర్మేషన్ మనకి సమాచారము టిఆర్ఎస్ ఎమ్మెల్యేస్ మనకి ఇవ్వడం జరిగింది. ఇక్కడ వాళ్ళని ప్రలోభ పెడుతున్నారని చెప్పి డబ్బు ఇంకా కాంట్రాక్ట్స్ మరియు ఇతర పదవులు ఇస్తానని వాళ్ళని ప్రలోభ పెడుతున్నారని మనకి ఇన్ఫర్మేషన్ ఇస్తున్నారు, ఇన్ఫర్మేషన్ ఇచ్చారు. మరి ఆ ఇన్ఫర్మేషన్ మీద మనము ఈరోజు వచ్చి ఈ ఫామ్ హౌసెస్ని మనము రేట్ చేస్తే ఇక్కడ సిగ్గురు కనపడ్డారు. ఇందులో మనకి ప్రధానంగా రామచంద్ర భారతి అని ఈయన శర్మ ప్రస్తుతానికి ఇక్కడ ఫరీదాబాద్ టెంపుల్లో ఉంటాడు, అండ్ హైదరాబాద్లో మనకి ఢిల్లీలో ఉంటాడు ఈయన. ఇక్కడ మనకి వీళ్ళతో సంప్రదింపులు చేస్తున్నట్టు మనకి కనపడతా ఉన్నది. ఇక్కడ ఆయనతోని క్రిమియాజీ అని ఒక తిరుపతి నుంచి ఒక స్వామీజీ కూడా రావడం జరిగింది. వీళ్ళ ఇద్దరిని ఇక్కడ నందకుమార్ అని ఇక్కడ హైదరాబాద్ లో ఉంటున్న నందకుమార్ వీళ్ళని ఇక్కడ తెచ్చి వీళ్ళని ప్రలోభాలు పెట్టి సంప్రదింపులు చేస్తున్నట్టు మనకి ఇన్ఫర్మేషన్ మీద మనకి ఈరోజు